का कहानी चिन्ना नोड़ी काकिगे शॉक वंदु ग्राम गोल्ड कथेयेनु चिन्नद बेटे बेंगलुरु पोलिसरु चिन्नद बेटे आडिदारे मूरु कोटि रूपाय मौल्यद चिन्नाभरणवन्न वशक्के पडेदिरुवंतद्दु दाखलेगळिल्लदे सागिस्ता इद्दंत वेळे वशक्के पडेयलागिदे निमगेल्लरिगू कूड गोत्तिदे ಚಿನ್ನದ ರೇಟು ಯಾವ ರೀತಿಯಾಗಿ ಗಗನಮುಖಿಯಾಗಿ ಏರಿಕೆ ಆಗ್ತಾನೆ ಇದೆ ಅಂತ ಆ ಒಂದು ಚಿನ್ನ ಸುಮಾರು 6 ಕೆಜಿ ಅಷ್ಟು ಸಿಕ್ಕಿರುವಂತದ್ದು ಬೆಂಗಳೂರಿನ ಪೊಲೀಸರಿಗೆ ಬೆಂಗಳೂರಿನ ಪೊಲೀಸರು ಭೇಟಿ ಆಡಿದಂತ ಸಂದರ್ಭದಲ್ಲಿ ಒಟ್ಟು 6 ಕೆಜಿ ತೂಕದ ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ ಈ 6 ಕೆಜಿ ತೂಕದ ಚಿನ್ನಾಭರಣದಲ್ಲಿ 65 ನಕ್ಲೇಸ್ 7 ಸೆಟ್ ಬಳೆ 150 ಗ್ರಾಂ ಓಲೆಯನ್ನ ವಶಕ್ಕೆ ಪಡೆದಿದ್ದಾರೆ ಚಿನ್ನ ಸಾಗಿಸ್ತಾ ಇದ್ದಂತ ದಲ್ಪತ್ ಸಿಂಗ್ विकास नन्ना वशक्के पड़िदारे पोलिस 6 केजी गोल्ड अंद्रे लेक्क हाकि सुम्मने 4.5 सावर 1 ग्राम गे अंद्रुनु कूड सुमारु 3 कोटि अष्टु बेले बाळुत्ते अदरल्लि इवेल्लवू कूड आभरणगळु आभरण अंद्रे अदु मिनिमम अंद्रु 4.5 कोटि मेले होगुत्ते एक सिक्कोंड्रु ई कदिमुरु अंत नोडोदाद्रे तडरात्रि बैक् नल्लि सागिस्ता इद्दंतह चिन्नाभरण दाखलेगळिल्लदे ಸಾಗಿಸಲಾಗ್ತಾ ಇತ್ತು ಚಿನ್ನಾಭರಣವನ್ನ ರಾತ್ರಿ ಪಾಳಿ ಗಸ್ತಿನಲ್ಲಿದ್ದಂತ ಪೊಲೀಸರಿಂದ ಪರಿಶೀಲನೆಯನ್ನ ಮಾಡಲಾಗುತ್ತೆ ಹೆಂಗೋ ತಪ್ಪಿಸ್ಕೊಂಡು ಹೋಗಬಿಡೋಣ ಅಂತ ಹೋಗ್ತಾ ಇದ್ರು ಆದ್ರೆ ರಾತ್ರಿ ಪಾಳಿಯ ಗಸ್ತಿನಲ್ಲಿದ್ದಂತ ಪೊಲೀಸರು ಏನೋ ಡೌಟ್ ಬಂದು ನಿಲ್ಲಿಸಿದ್ದಾರೆ ಬೈಕ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಈ ವೇಳೆ 1 ಗ್ರಾಂ ಗೋಲ್ಡ್ ಅಂತ ಯಾಮರ್ಸ್ಬಿಟ್ಟಿದ್ದಾರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ 1 ಗ್ರಾಂ ಗೋಲ್ಡ್ ಅನ್ನೋದು ಈಗ ಯಾವ ರೀತಿಯಾಗಿ ಮಾರುಕಟ್ಟೆಗಳಲ್ಲಿ ಸಿಗ್ತಾ ಇದೆ ಅಂತ ಆ ರೀತಿಯಾಗಿ ಹೇಳಿಬಿಟ್ಟು ಯಾಮರ್ಸುವಂತ ಕೆಲಸವನ್ನ ಮಾಡಿದ್ದಾರೆ ಆದರೂ ಕೂಡ ಬಿಟ್ಟಿಲ್ಲ ಪೊಲೀಸರು ಶಿವಾಜಿನಗರದ ಕೋಟೆಡ್ ಗೋಲ್ಡ್ ಸರ್ ಇದು ಅಂತ ಹೇಳಿದ್ದಾರೆ ಆರೋಪಿಗಳು ಬಳಿಕ 2 ಕೆಜಿ ಚಿನ್ನ ಇದೆ ಅಂತ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ ಪರಿಶೀಲನೆ ಮಾಡಿದಾಗ ಒಟ್ಟು 6 ಕೆಜಿ ಚಿನ್ನ ಪತ್ತೆಯಾಗುವಂತದ್ದು 6 ಕೆಜಿ ಚಿನ್ನ ವಶಕ್ಕೆ ಪಡೆದಿದ್ದಾರೆ ಸಿಟಿ ಮಾರ್ಕೆಟ್ ನ ಪೊಲೀಸರು 6 ಕೆಜಿ ಚಿನ್ನಕ್ಕೆ ಸೂಕ್ತ ದಾಖಲೆ ನೀಡುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಯಾಕೆಂದ್ರೆ ಇವರು ಅಷ್ಟೀಜಿಯಾಗಿ ಅದು ಬೈಕ್ ನಲ್ಲಿ ಅಷ್ಟು ರಾತ್ರಿಯಲ್ಲಿ ಯಾಕ್ ತಗೊಂಡು ಹೋಗ್ತಾ ಇದ್ದರು ಅನ್ನುವಂತ ಸಹಜವಾಗಿ ಅನುಮಾನ ಯಾಕೆಂದ್ರೆ ಇವರಿಗೆ ದಾಖಲೆ ಇದೆ ಎಲ್ಲದಕ್ಕೂ ಕೂಡ ಪರ್ಮಿಷನ್ ಇದೆ ಅಂದಿದ್ರೆ ಆ 6 ಕೆಜಿ ಚಿನ್ನವನ್ನ ಮಾರುವಂತವನಾಗಿರಬಹುದು ಅಥವಾ ತಗೊಳ್ಳುವಂತವನು ಯಾರಾದರೂ ಬೈಕ್ ನಲ್ಲಿ ತಗೊಂಡು ಹೋಗ್ತಾನಾ ಇದೆಲ್ಲ ಸಾಕಷ್ಟು ಅನುಮಾನ ಇರುವಂತ ಹಿನ್ನೆಲೆಯಲ್ಲಿ ಅದೇನೇನ ದಾಖಲೆ ಇದೆ ತಗೊಂಬನ್ನಿ ಅಂತ ಸರಿಯಾಗಿ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ 2 ವೀಲರ್ ಹೊಂಡಾ ಆಕ್ಟಿವನ ತಡೆ ನಿಲ್ಲಿಸಿ ಅದರ ವಾಹನವನ್ನು ಪರಿಶೀಲಿಸಿದಾಗ ಅದರಲ್ಲಿಂದ ಕವರ್ ಗಳಲ್ಲಿ ಸುಮಾರು 6 ಕೆಜಿ 55 ಗ್ರಾಂ ಚಿನ್ನದ ಆಭರಣಗಳನ್ನು ಪತ್ತೆ ಮಾಡಿರ್ತಾರೆ ರಾಜಸ್ಥಾನ ದವರು ಇಬ್ಬರು ಕೇಳಿದಾಗ ಸರಿಯಾದ ಮಾಹಿತಿ ಕೊಡದೇ ಇದ್ದರಿಂದ ಆ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಂಡು ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಸಲಾಗಿದೆ ಸಂಬಂಧಪಟ್ಟಂತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ನಾವು ಮಾಹಿತಿ ಕೊಡ್ತೀವಿ ಅದರ ದಾಖಲಾತಿಗಳ ಪರಿಶೀಲನೆಯನ್ನ ಬೇರೆ ಇಲಾಖೆಗಳು ಸಹಿತ ಪರಿಶೀಲನೆ ಮಾಡುವಲ್ಲಿ ಮಾಡಬಹುದು 2 ವೀಲರ್ ಹೊಂಡಾ ಆಕ್ಟಿವನ ತಡೆ ನಿಲ್ಲಿಸಿ ಅದರ ವಾಹನವನ್ನು ಪರಿಶೀಲಿಸಿದಾಗ ಅದರಲ್ಲಿಂದ ಕವರ್ ಗಳಲ್ಲಿ ಸುಮಾರು 6 ಕೆಜಿ 55 ಗ್ರಾಂ ಚಿನ್ನದ ಆಭರಣಗಳನ್ನು ಪತ್ತೆ ಮಾಡಿರ್ತಾರೆ ರಾಜಸ್ಥಾನ ದವರು ಇಬ್ಬರು ಕೇಳಿದಾಗ ಸರಿಯಾದ ಮಾಹಿತಿ ಕೊಡದೇ ಇದ್ದರಿಂದ ಆ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಂಡು ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಸಲಾಗಿದೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗಂಗಾಧರ್ ಇದು ಚಿಕ್ಕ ಅಂದ್ರೆ ಸ್ಮಾಲ್ ಅಮೌಂಟ್ ಆಫ್ ಚಿನ್ನ ಅಲ್ವೇ ಅಲ್ಲ ದೊಡ್ಡ ಪ್ರಮಾಣದಲ್ಲಿ 6 ಕೆಜಿ ಅಷ್ಟು ಚಿನ್ನ ಅದು ರಾತ್ರಿ ಹೊತ್ತು ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಯಾಮರ್ ಸ್ಪೀಡ್ ತಗೊಂಡು ಹೋಗುವಂತ ಲೆಕ್ಕಾಚಾರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾರು ಅವರು ತಗೊಂಡು ಹೋಗ್ತಾ ಇದ್ದಂತವರು ಅವರ ಹಿನ್ನೆಲೆ ಏನು ಯಾರಿಗೆ ಕೊಡ್ತಾ ಇದ್ರು ಎಲ್ಲಿಂದ ಬಂದಿತ್ತು ಇದೇನ್ ಕದ್ದಂತ ಮಾಲ ಏನು ಅಂತ ಎಸ್ ಖಂಡಿತವಾಗಿಯೂ ಪೃಥ್ವಿ ರಾತ್ರಿ ತಡರಾತ್ರಿ ಸಿಟಿ ಮಾರ್ಕೆಟ್ ಪೊಲೀಸರು ಒಂದು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿರುವಂತದ್ದು ಅಂದ್ರೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಅನ್ನ ಒಂದು ವಂಚನೆ ಮಾಡುವಂತ ನಿಟ್ಟಿನಲ್ಲಿ ಯಾರಿಗೂ ಕೂಡ ಸಿಕ್ಕಾಕೊಳ್ಳಬಾರದು ಅಂತ ಒಂದು ಮುಂಬೈನಿಂದ ಕೊರಿಯರ್ ಮೂಲಕ ಸುಮಾರು 6 ಕೆಜಿ ಅಂತ ಒಂದು ಕೆಜಿ ಮೌಲ್ಯ ಒಂದು ಚಿನ್ನಾಭರಣವನ್ನ ಅಂದ್ರೆ ವಿವಿಧ ರೀತಿಯ ಇದು ಆಂಟಿಕ್ ಪೀಸ್ ಆಗಿರುವಂತದ್ದು ಹಳೆ ಕಾಲದ ಒಂದು ಚಿನ್ನಾಭರಣದ ಒಂದು ಮಾಡೆಲಿಂಗ್ ರೀತಿ ಇದೆಲ್ಲ ಸುಮಾರು ಒಂದು 65 ಆ ನೆಕ್ಲೇಸ್ ಆಗಿರಬಹುದು ಬ್ಯಾಂಗಲ್ಸ್ ಎಲ್ಲ ಕೂಡ ಒಂದು ಬ್ಯಾಗ್ ಅಲ್ಲಿ ಇಟ್ಕೊಂಡು ಪೊಲೀಸರಿಗೆ ಗೊತ್ತಾಗಬಾರದು ನಿಟ್ಟಿನಲ್ಲಿ ಬ್ಯಾಗ್ ಅಲ್ಲಿ ಆಕ್ಟಿವಾ ಬೈಕ್ ನಲ್ಲಿ ದೊಡ್ಡಪೇಟೆಯ ಒಂದು ಸರ್ಕಲ್ ಅಲ್ಲಿ ಇಬ್ರು ಕೂಡ ದಸ್ಪಾನೋ ದರ್ಪನ್ ಸಿಂಗ್ ಮತ್ತೆ ವಿಕಾಸ್ ಅಂತ ಇಬ್ರು ಕೂಡ ಬರ್ತಾ ಇರ್ತಾರೆ ಸಂದರ್ಭದಲ್ಲಿ ಮುತ್ತೆಯಲ್ಲಿ ಇದ್ದಂತ ಪೊಲೀಸರು ಆ ಬೈಕ್ ಅನ್ನು ಹಿಡಿದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇವರಿಬ್ರು ಕೂಡ ಆ ಒಂದು ತಪ್ಪು ಮಾಹಿತಿಯನ್ನು
ಕೊಡ್ತಾರೆ ಅನಂತರ ಅನುಮಾನ ಬಂದು ಪರಿಶೀಲನೆ ಮಾಡಿದಾಗ ಬ್ಯಾಗ್ ತುಂಬಾ ಕೂಡ ಜುವೆಲರಿ ಇರುತ್ತೆ ಅನಂತರ ಅವರಿಬ್ಬರನ್ನು ಕೂಡ ಸ್ಟೇಷನ್ ಗೆ ಕರ್ಕೊಂಡು ಬಂದಾಗ ಇದು ಏನು ಕೇವಲ 2 ಕೆಜಿ ಇದೆ ಬಿಟ್ಬಿಡಿ ಅಂತ ಒಂದು ಮನವಿಯನ್ನ ಮಾಡ್ತಾರೆ ಅನಂತರ ಅವರು ಪೊಲೀಸರು ಸ್ಟೇಷನ್ ಗೆ ಕರ್ಕೊಂಡು ಬಂದು ಪರಿಶೀ ಬ್ಯಾಗ್ ಅಲ್ಲೆಲ್ಲ ಆ ಜುವೆಲ್ಸ್ ಎಲ್ಲ ಇದು ಹೊರಗಡೆ ಇಟ್ಟಂತ ಸಂದರ್ಭದಲ್ಲಿ ಅದೆಲ್ಲ ಅವರು ಪೊಲೀಸರಿಗೆ ಕೇವಲ 1% ಒಂದು ಇದು ಗೋಲ್ಡ್ ಇರುವಂತದ್ದು ಇದು ಸ್ವಲ್ಪ ಎಲ್ಲ ಕೂಡ ಉಮಾ ಗೋಲ್ಡ್ ಇದೆ ಅಂತ ಕೂಡ ಪೊಲೀಸರಿಗೆ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ ಬಟ್ ಆದ್ರೆ ನಂತರ ಏನು ಈ ಚಿನ್ನ ಪರಿಶೀಲನೆ ಮಾಡುವಂತವರನ್ನ ಕರೆದು ಪೊಲೀಸರು ಆ ಪರಿಶೀ ಅದೆಲ್ಲ ಕೂಡ ನೋಡಿದಂತ ಸಂದರ್ಭದಲ್ಲಿ ಇದು ಪಕ್ಕಾ ಗೋಲ್ಡ್ ಅನ್ನೋದು ಗೊತ್ತಾಗುತ್ತೆ ಇದು 6 ಕೆಜಿ ಗೋಲ್ಡ್ ಇರುತ್ತೆ ಸುಮಾರು 3 ಕೋಟಿ ಮೌಲ್ಯದ ಅಂದ್ರೆ ಇದನ್ನ ಏನು ಏನು ಇಲ್ಲಿನ ನಗರಪೇಟೆಯಿಂದ ಬಸವನಗುಡಿಗೆ ಸಾಗಿಸ್ತಾ ಇದ್ದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಾಕೊಂಡ್ರು ಅಂತದ್ದು ಸದ್ಯಈಗ ಪೊಲೀಸರು ಕೂಡ ಆ ಒಂದು 6 ಕೆಜಿ ಗೋಲ್ಡ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ ನಂತರ ಈಗ ಐಟಿ ಇಲಾಖೆಗೂ ಕೂಡ ಈಗ ಏನು ಸಿಟಿ ಮಾರ್ಕೆಟ್ ಪೊಲೀಸರು ಒಂದು ಮಾಹಿತಿ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಬಟ್ ಇದನ್ನ ಕೊರಿಯರ್ ಮೂಲಕ ಮುಂಬೈನಿಂದ ತರಿಸಿಕೊಂಡಿದ್ದು ಅಂದ್ರೆ ಆ ಪೀಸಸ್ ಏನಿದೆ ಅದನ್ನ ಈಗ ಏನ್ ಜುವೆಲ್ಸ್ ಇರುತ್ತೆ ಆ ಜುವೆಲ್ಸ್ ಗೆ ಹೋಗಿ ಆ ಒಂದು ಪೀಸಸ್ ತ ಮೋಡ್ ಏನು ತೋರಿಸ್ತಾ ಇರ್ತಾರೆ ಈ ತರ ಒಂದು ಪೀಸಸ್ ನಮಗೆ ಅಂಗಡಿಗೆ ಬೇಕು ಅಂದ್ರೆ ಅದನ್ನ ತಂದು ಕೊಡುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ರು ಅಂತ ಈ ದಫ್ತನ್ ಸಿಂಗ್ ಏನ್ ದಲ್ಫಲ್ ಸಿಂಗ್ ಅಂತಾನೆ ಈತ ಮುಂಬೈ ಮೂಲದವನು ಬಟ್ ಈಗ ಸದ್ಯ ಅದರ ಮೂಲ ಏನು ಇಲ್ಲಿಂದ ತರ್ತಾ ಇದ್ರು ಹೇಗೆ ತರ್ತಾ ಇದ್ರು ಅನ್ನೋ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಬಟ್ ಇದೆಲ್ಲ ನೋಡೋದಾದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ವಂಚನೆ ಮಾಡುವ ನಿಟ್ಟಿನಲ್ಲಿ ಈ ತರ ಒಂದು ಪ್ಲಾನ್ ಅನ್ನ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ ಪ್ರತಿಭಾ.